ಇನ್ನು ಕೃಷ್ಣಾ ನದಿಗೆ 263,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿರುವಂತಹ ಹಿನ್ನೆಲೆ ಸಂಪೂರ್ಣ ಮುಳುಗಡೆ ಆಗಿದೆ ಕೊಳ್ಳೂರು ಸೇತುವೆ. ಈಗ ಮತ್ತೊಂದು ಸೇತುವೆ ಈಗ ಮುಳುಗಡೆ ಆಗಿರೋದು. ನೀವೀಗ ನೋಡ್ತಾ ಇರೋದು ಯಾದಗಿರಿಯ ಕೊಳ್ಳೂರು ಸೇತುವೆ, ಕಲಬುರಗಿ ರಾಯಚೂರು ಜಿಲ್ಲೆಗಳನ್ನು ಸಂಪರ್ಕ ಮಾಡುವಂತಹ ಸೇತುವೆ ಇದು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಸೇತುವೆ ಈಗ ಅಲ್ಲಿ ಜಲಾವೃತವಾಗಿದೆ. ಒಂದೇ ತಿಂಗಳಲ್ಲಿ ಎರಡು ಬಾರಿ ಈ ಒಂದು ಸೇತುವೆ ಮುಳುಗಡೆ ಆಗಿರೋದು. ಒಂದು 20 ದಿನಗಳ ಹಿಂದೆ ಯಾವಾಗ ಪ್ರವಾಹ ಅಲ್ಲಿ ಉಂಟಾಗಿತ್ತೋ ಆ ಸಂದರ್ಭದಲ್ಲೂ ಕೂಡ ಈ ಒಂದು ಸೇತುವೆ ಮುಳುಗಡೆ ಆಗಿತ್ತು. ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾದಂತಹ ಹಿನ್ನೆಲೆ ಈ ಸೇತುವೆ ಮುಳುಗಡೆ ಆಗಿದೆ, ಮತ್ತೊಮ್ಮೆ ಇದು ಮುಳುಗಿರೋದು.